ಸೊ ಹಾಗಾದ್ರೆ ಮೊದಲನೇ ಪ್ರಶ್ನೆ ಅಶ್ವಿಜಾ ಅವ್ರದ್ದು, ಸೊ ಗಿವಿಂಗ್ ಬೋನಸ್ ಶೇರ್ಸ್ ಇಸ್ ಒನ್ ಆಫ್ ದ ವೇ ಫಾರ್ ಕಂಪನೀಸ್ ಟು ಡಿಸ್ಟ್ರಿಬ್ಯೂಟ್ ದ ಪ್ರಾಫಿಟ್ಸ್. ಬಟ್ ಇಫ್ ಕಂಪನಿ ಗಿವ್ಸ್ ಬೋನಸ್ ಶೇರ್ಸ್, ದ ಶೇರ್ ಪ್ರೈಸ್ ಇಸ್ ಅಡ್ಜಸ್ಟೆಡ್, ದೆನ್ ಹೌ ಕಂಪನಿ ಸ್ಪೆಂಡ್ಸ್ ದೇರ್ ಮನಿ ಆನ್ ಬೋನಸ್ ಶೇರ್. ನೋಡಿ, ಈ ಬೋನಸ್ ಶೇರ್ಸ್ ನ ಕೊಡ್ತಾರಲ್ಲ, ಸಾಮಾನ್ಯವಾಗಿ ಕಂಪನಿ ಅವರ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಏನು ಹೇಳ್ತೀವಲ್ಲ, ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಯಾವಾಗ ಅಂದ್ರೆ ಡಿವಿಡೆಂಡ್ ಕೊಟ್ಟಾಗ. ಅರ್ಥ ಆಗ್ತಿದ್ಯಲ್ಲ, ನಾನು ಡಿವಿಡೆಂಡ್ ಕೊಟ್ಟಾಗ ನನ್ನ ಪ್ರಾಫಿಟ್ ಅನ್ನ ಶೇರ್ ಹೋಲ್ಡರ್ಸ್ಗೆ ವಾಪಸ್ ಕೊಡ್ತಿದ್ದೀನಿ. ನಾನು ಬೋನಸ್ ಶೇರ್ಸ್ ಅನ್ನ ಇಶ್ಯೂ ಮಾಡಿದಾಗ ಅದು ಹಾಗಾಗಲ್ಲ. ಯಾಕೆ ಅಂದ್ರೆ ಬೋನಸ್ ಶೇರ್ಸ್ ಇಶ್ಯೂ ಮಾಡಿದಾಗ ನಾವೇನ್ ಮಾಡ್ತೀವಿ ಅಂದ್ರೆ, ನನ್ನ ಕಂಪನಿಯಲ್ಲಿ ಈಗ ಒಂದು 100 crore rupees ಲಾಭ ಆಗಿದೆ, ಆ ದುಡ್ಡನ್ನ ವರ್ತ್ ಬೋನಸ್ ಶೇರ್ ನಾನು ಇಶ್ಯೂ ಮಾಡ್ತೀನಿ ಅಂತ ಇಟ್ಕೊಳ್ಳಿ. ಇಶ್ಯೂ ಮಾಡ್ತೀನಿ ಯಾಕೆ ಅಂದ್ರೆ, ಸಾಮಾನ್ಯವಾಗಿ ಬೋನಸ್ ಶೇರ್ ಇಶ್ಯೂ ಮಾಡೋದು ಏನಕ್ಕೆ ಅಂದ್ರೆ, ಶೇರ್ ಪ್ರೈಸ್ ಬಹಳ ಮೇಲೋಗಿರುತ್ತೆ, ಸ್ಪ್ಲಿಟ್ ಮಾಡ್ದಂಗಾಗತ್ತೆ ಅಂತ ಹೇಳಿ ಅದಕ್ಕೆ ಶೇರ್ ಸ್ಪ್ಲಿಟ್ ಮಾಡ್ತಾರೆ ಅಥವಾ ಬೋನಸ್ ಶೇರ್ ಇಟ್ಕೊಡ್ತಾರೆ. ಶೇರ್ ಸ್ಪ್ಲಿಟ್ ಅಂದ್ರೆ ಒಂದಿದ್ದನ್ನ ಎರಡು ಮಾಡ್ತಾರೆ, ಓಕೆನಾ. ಆದ್ರೆ ಈಗ ಒಂದಿದ್ದನ್ನ ಎರಡು ಮಾಡಬೇಕು ಅಂದ್ರೆ ಸ್ಪ್ಲಿಟ್ ಆಗತ್ತೆ. ಅದೇ ನಾನು ನನ್ಗೆ ಒಂದಕ್ಕೊಂದು ಬೇಕಾಗಿಲ್ಲ, ನಾನು 5 shares ಇದ್ದರೂ ಇನ್ನೊಂದು ಎಕ್ಸ್ಟ್ರಾ ಕೊಡ್ತೀನಿ, ಆ ತರ ಮಾಡಿ ಬೋನಸ್ ಶೇರ್ ಇಶ್ಯೂ ಮಾಡ್ತಾರೆ. ಬೋನಸ್ ಶೇರ್ ಇಶ್ಯೂ ಮಾಡಿದಾಗ ಕಂಪನಿಯಿಂದ 1 rupee ದುಡ್ಡು ಹೊರಗಡೆ ಹೋಗಲ್ಲ, ಎಲ್ಲ ಕಂಪನಿಯಲ್ಲೇ ಉಳಿಯುತ್ತೆ. ಅದನ್ನ ಅವರು ರೀಇನ್ವೆಸ್ಟ್ ಮಾಡ್ತಾರೆ, ಹೊಸ ಯಾವುದು ಪ್ರಾಜೆಕ್ಟ್ಗೆ ಇನ್ನೊಂದಕ್ಕೆ ರೀಇನ್ವೆಸ್ಟ್ ಮಾಡ್ತಾರೆ, ಅದು ಹಾಗ ವರ್ಕ್ ಆಗುತ್ತೆ ಅಷ್ಟೆ. ಸೊ ಬೋನಸ್ ಶೇರ್ ಇಶ್ಯೂ ಮಾಡೋದ್ರಿಂದ ನಿಮ್ಗೆ ಒಂದಷ್ಟು ಕಂಪ್ನಿಗಳಿಗಿದೆ, ಏನಂದ್ರೆ ನಮ್ಗೆ ಶೇರಿಗೆ ಸಿಕ್ಕಬಡೆ ಟ್ರಾನ್ಸಾಕ್ಷನ್ ಆಗ್ಬೇಕು, ಡಿಮ್ಯಾಂಡ್ ಬರಬೇಕು. ಈಗ ವಾಲ್ಯೂಮ್ ಏನು ನಮಗೆ ಮಾರ್ಕೆಟ್ ಅಲ್ಲಿ ಟ್ರೇಡಿಂಗ್ ವಾಲ್ಯೂಮ್ ಆಗ್ಬೇಕು ಅಂದ್ರೆ ಶೇರ್ ಪ್ರೈಸ್ ಕಡಿಮೆ ಇರಲಿ ಅಂತ. ಈಗ ಇನ್ಫೋಸಿಸ್ ಶೇರ್ಸ್ ಅಲ್ಲಿ ನೋಡಿ, ಅವ್ರ ಒಂದೊಳ್ಳೆ ಬೋನಸ್ ಇದನ್ನೆಲ್ಲ ಕೊಡ್ಲಿಲ್ಲ ಅಂದಿದ್ರೆ ಇವತ್ತು ನಿಮ್ಗೆ ಏನು ಇನ್ಫೋಸಿಸ್ ಶೇರು ಪ್ರಾಬ್ಲಿ 40,000, 50,000, 1 lakh rupees ಇರ್ತದೆ. ಅವ್ರ ಬೋನಸ್ ಶೇರು ಸ್ಪ್ಲಿಟ್ ಮಾಡಿ 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 ಈ ರೀತಿ ಆಗಿದೆ.